ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಪ್ರಭು. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಇಂದಿನ ದಿವ್ಯ ಪರಿಪೂಜೆಗೆ ಆತ್ಮೀಯ ಸುಸ್ವಾಗತ. ಇಂದು ಮೇ ತಿಂಗಳ ಮೊದಲನೆಯ ದಿನ, ತಿಂಗಳಿನ ಮೊದಲನೆಯ ಶುಕ್ರವಾರ, ಪ್ರಭು ಯೇಸುವಿನ ಪವಿತ್ರ ದೇಹಕ್ಕೆ ಅರ್ಪಣಿತವಾದ ದಿನ. ಹಾಗೆ ಇಂದು ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರ ಪಾಲಕರಾದ ಸಂತ ಜೋಸೆಫರ ಹಬ್ಬ. ಈ ದಿನದ ದಿವ್ಯ ಬಲಿಪೂಜೆ ಇದೀಗ ನೇರ ಪ್ರಸಾರಗೊಳ್ಳಲಿದೆ. ಇಂದಿನ ಬಲಿಪೂಜೆಯನ್ನು ಅರ್ಪಿಸುವವರು ಒಂದನೇ ಸ್ವಾಮಿ ವಿನ್ಸೆಂಟ್ ಕಿರಣ್ ರವರು. ಪ್ರಸ್ತುತ ಗುರುಗಳು ಸ್ವರ್ಗಾರೋಹಣ ದೇವಾಲಯ ಡೆಕಾಸ್ಟಲ್ ಲೇಔಟ್ ಎರಡನೇ ಅಡ್ಡ ರಸ್ತೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಅವರ ಜೊತೆ ಇರುವವರು ಒಂದನೇ ಸ್ವಾಮಿ ಜೂಡ್ ಸಂತೋಷ್ ರವರು. ಪ್ರಸ್ತುತ ಕೊಡತಿ ವಿಚಾರಣೆಯ ಸಂತ ಅಂತೋಣಿಯವರ ದೇವಾಲಯದಲ್ಲಿ ವಿಚಾರಣೆ ಗುರುಗಳಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ದಿವ್ಯ ಬಲಿಪೂಜೆಯಲ್ಲಿ ಎಲ್ಲ ಕಾರ್ಮಿಕರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ಭಯಭಕ್ತಿಯಿಂದ ಭಾಗವಹಿಸಿ ಕರುಣಾಳ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಕೇಳಿರಿ, ಕೊಡಲಾಗುವುದು; ಹುಡುಕಿರಿ, ಸಿಗುವುದು; ತಟ್ಟಿರಿ, ತೆರೆಯಲಾಗುವುದು ಎಂದು ನುಡಿದ ಯೇಸುವೆ, ನಿಮ್ಮ ನುಡಿಗಳಲ್ಲಿ ನಂಬಿಕೆ ಇರಿಸಿ, ಜೀವಂತ ವಿಶ್ವಾಸದಿಂದ ನಿಮ್ಮ ದಿವ್ಯ ಪಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ದೀನರಾಗಿ ಪ್ರಾರ್ಥಿಸುವ ನಮ್ಮ ಕೋರಿಕೆಗಳನ್ನು ಕರುಣೆಯಿಂದ ಆಲಿಸಿರಿ. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ದೇವೇ, ನೀವೇ ನಮ್ಮ ಅರಸರೆಂದು ನಿಮ್ಮ ಪಾದಕ್ಕೆ ಓಡಿ ಬಂದಿದ್ದೇವೆ. ಸಂದಿಗ್ಧ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದುಗುಡಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆ ಸಮಯಗಳಲ್ಲಿ ನೀವೇ ನಮ್ಮ ದೃಢತೆ. ನಾವು ಮುಂದಿಟ್ಟಿರುವ ಈ ಕೋರಿಕೆಗಳನ್ನು ಹೇಗಾದರೂ ನೆರವೇರಿಸುವಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆಯೇ ಆಗಲಿ. ಈ ಕೋರಿಕೆಗಳು ನೆರವೇರದೇ ಹೋದರೂ ನಾವು ಎದೆಗುಂದದೆ ನಿಮ್ಮನ್ನು ಸ್ತುತಿಸಿ ವಂದಿಸಿ ಹಾಡಿ ಹೊಗಳುತ್ತೇವೆ. ಎಂದಿಗೂ ನಿರಾಶರಾಗದೆ ಎಂದೆಂದೂ ನಿಮ್ಮ ಚಿತ್ತಕ್ಕೆ ಮಣಿದು ವಿಧೇಯತೆಯಿಂದ ನಡೆಯಲು ನಿಮ್ಮ ವರಪ್ರಸಾದವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಬಾಧಿತರ್ಪಟ್ಟ ಎಲ್ಲ ಕಾರ್ಮಿಕರಿಗಾಗಿ ನಾವು ಅವರಿಗಾಗಿ ಪ್ರಾರ್ಥಿಸೋಣ.
ಇದು ಭಾರತದ ದೇಶದ ಇಡೀ ದೇಶದ ಆರ್ಥಿಕತೆಯೇ ಕುಗ್ಗಿ ಹೋಗಿದೆ. ಈ ಎಲ್ಲ ಕಾರ್ಮಿಕರ ಶ್ರಮದಿಂದ ಮತ್ತೊಮ್ಮೆ ಈ ದೇಶವು ಉಜ್ವಲವಾಗಲೆಂದು ಈ ದೇಶದ ಪ್ರಗತಿಗಾಗಿ ನಾವು ಪ್ರಾರ್ಥಿಸೋಣ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಈ ದೇಶದಲ್ಲಿ ದುಡಿಯುವ ಪ್ರತಿಯೊಬ್ಬ ಕಾರ್ಮಿಕರ ನೆನೆಸಿ ಬಲಿ ಪೂಜೆಯಲ್ಲಿ ಅವರಿಗಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿ, ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೂ ಯೋಚನೆಯಿಂದಲೂ ಹೃದಯದಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಭದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸಂತಾಮರಿಯ ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಆದಿಕಾಂಡದಿಂದ ವಾಚನ. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ. ಸೃಷ್ಟಿಸಿದವರನ್ನು ದೇವಾನು ರೂಪದಲ್ಲಿ, ಸೃಷ್ಟಿಸಿದವರನ್ನು ಸ್ತ್ರೀ ಪುರುಷರನ್ನಾಗಿ, ಅವರನ್ನು ದೇವರು ಆಶೀರ್ವದಿಸಿ ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶ ಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ತರದ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೇಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ ಏಳನೆಯ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೆ ಮಾಡಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ: ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಓ ಪ್ರಭು. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಓ ಪ್ರಭು. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿನಿಂದ ನೀ ನಮಗೆ ದೇವರು ಯುಗ ಯುಗಗಳಿಂದ. ಶ್ಲೋಕ: ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಓ ಪ್ರಭು. ಇಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತೀರಿ, ನನ್ನ ಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತೀರಿ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರ್ಷ ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ. ಶ್ಲೋಕ: ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಓ ಪ್ರಭು. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನ ಉಳ್ಳಂತ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ, ನಿನ್ನ ಸೇವಕರ ಮೇಲಿರಲಿ ಮರುಕ. ಶ್ಲೋಕ: ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಓ ಪ್ರಭು. ಅಲ್ಲಿ
ಮತ್ತು ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು. ವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭು ಕ್ರಿಸ್ತನ ಶುಭ ಸಂದೇಶವಿದು. ಪ್ರೀತಿಯ ಸಹೋದರ ಸಹೋದರಿಯರೇ, ಮೊತ್ತ ಮೊದಲಿಗೆ ಸೃಷ್ಟಿಕರ್ತನಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಇಡೀ ಸಕಲ ಸೃಷ್ಟಿಯನ್ನ ಸೃಷ್ಟಿಸಿ ತನ್ನ ಕಾರ್ಯದಲ್ಲಿ ಪ್ರತಿಯೊಂದನ್ನ ಅವರು ಹೇಳಿದ್ದು ಸೃಷ್ಟಿ ಮಾಡಿದಾಗ ಎಲ್ಲವೂ ಚೆನ್ನಾಗಿದೆ. ಆಲ್ ಇಸ್ ಗುಡ್. ಯಾವುದನ್ನ ಇದು ಕೆಟ್ಟದ್ದು ಇದು ಬ್ಯಾಡ್ ಅಂತ ಹೇಳಿ ದೇವರು ಹೇಳಿಲ್ಲ. ಪ್ರತಿಯೊಂದನ್ನ ಅವರು ಸೃಷ್ಟಿ ಮಾಡುವಾಗ ಎಲ್ಲವೂ ಒಳ್ಳೆಯದು, ಆಲ್ ಇಸ್ ಗುಡ್, ಎಲ್ಲವೂ ಚೆನ್ನಾಗಿದೆ ಎಂಬುದಾಗಿ ಮಾಡುವಾಗ ಈ ಸಮಾಜದಲ್ಲಿ ಯಾವ ಒಂದು ಕಾರ್ಯವೂ ಮೇಲು ಕೀಳು ಎನ್ನುವಂತಹ ತಾರತಮ್ಯ ಇರಬಾರದು. ಪ್ರತಿಯೊಬ್ಬ ಕಾರ್ಮಿಕರು ಆ ಸೃಷ್ಟಿಕರ್ತನ ಆ ಕಾರ್ಯದಲ್ಲಿ ಪಾಲುದಾರರು, ಪಾತ್ರದಾರರು. ಟೀಚರ್ಗಳಾಗಬಹುದು, ವೈದ್ಯರಾಗಬಹುದು, ಪೊಲೀಸ್ ಆಗಬಹುದು, ಯೋಧರಾಗಬಹುದು, ಇಂಜಿನಿಯರ್ಗಳಾಗಬಹುದು, ಕೂಲಿ ಕಾರ್ಮಿಕರಾಗಬಹುದು, ಅದು ಮನೆಯಲ್ಲಿ ಮಾಡುವಂತಹ ತಾಯಿಯ ಅಡುಗೆ ಕೆಲಸವೂ ಕೂಡ ಪ್ರತಿಯೊಂದು ಕಾರ್ಯ ಮಾಡುವಂತಹ ಪ್ರತಿಯೊಬ್ಬ ಉದ್ಯೋಗಿಗಳು ಸೃಷ್ಟಿಕರ್ತನ ಆ ಸೃಷ್ಟಿಯಲ್ಲಿ ಪಾಲುದಾರರು. ಈ ಕಾರ್ಯದಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಇಂಟಲೆಕ್ಚುವಲ್ ವರ್ಕ್, ಸೆಕೆಂಡ್ ಫಿಸಿಕಲ್ ವರ್ಕ್. ಒಂದು ನಮ್ಮ ದೈಹಿಕ ಶ್ರಮ, ಇನ್ನೊಂದು ನಮ್ಮ ಜ್ಞಾನಿಕ ಅಥವಾ ಮಾನಸಿಕವಾಗಿರುವಂತಹ ಜ್ಞಾನದ ಶ್ರಮವಾಗಿ ಆಧಾರವಾಗಿ ನಮ್ಮ ಕೆಲಸಗಳನ್ನು ವಿಂಗಡಿಸಬಹುದು. ಆದರೆ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಅದಕ್ಕಾಗಿಯೇ 1955 12ನೇ ಪಯಸ್ರವರು ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಿಸಲು ಒತ್ತು ಕೊಡುತ್ತಾರೆ. ಅದರ ಪಾಲಕರನ್ನಾಗಿ ಸಂತ ಜೋಸೇಫರನ್ನು ಆಯ್ಕೆ ಮಾಡುತ್ತಾರೆ. ಅನೇಕ ಸಂತರಿದ್ದರು, ಅನೇಕ ಸಂತರನ್ನ ಕಾರ್ಮಿಕರ ಪಾಲಕರನ್ನಾಗಿ ಮಾಡಬಹುದಿತ್ತು. ಆದರೆ ಏಕೆ ಸಂತ ಜೋಸೇಫರು? ಸಂತ ಜೋಸೇಫರು ಇಡೀ ತನ್ನ ಪವಿತ್ರ ಕುಟುಂಬದ ಏಳಿಗೆಗಾಗಿ ಶ್ರಮಿಸುತ್ತಾರೆ. ಇಡೀ ಸಮಾಜದಲ್ಲಿ ಆ ಬಡಗಿಯ ಕೆಲಸ ಕೀಳು ಕೆಲಸವಾಗಿರಬಹುದು. ಶುಭ ಸಂದೇಶದಲ್ಲಿ ನೋಡುತ್ತೇವೆ ಯೇಸುವನ್ನ ಯಾವ ರೀತಿಯಾಗಿ ಮಾನಸಿಕವಾಗಿ ಅವರಿಸುತ್ತಾರೆ. ಈತನು ಬಡಗಿಯ ಮಗನಲ್ಲವೇ, ಆ ಜೋಸೇಫನ ಮಗನಲ್ಲವೇ ಎಂಬುದಾಗಿ ಕೀಳಾಗಿ ಕಂಡರೂ ಅವರು ಆ ಸಮಾಜದ ಏಳಿಗೆಗಾಗಿ, ಕುಟುಂಬದ ಏಳಿಗೆಗಾಗಿ ಅವರು ದುಡಿಮೆಯನ್ನು ಮಾಡುತ್ತಾರೆ.
ಅದಕ್ಕಾಗಿ ಹೇಳುತ್ತಾರೆ ಮೈ ವರ್ಕ್ ಶುಡ್ ಆಲ್ವೇಸ್ ಬೆನಿಫಿಟ್ ಫಾರ್ ಮೈ ಸೊಸೈಟಿ ನನ್ನ ಸಮಾಜಕ್ಕಾಗಿ ನನ್ನ ಕೆಲಸ ಉದ್ಧಾರವಾಗಬೇಕು ನಾನು ಮಾಡುವಂಥ ಕೆಲಸ ಸಮಾಜದ ಏಳಿಗೆಗಾಗಿ ಮಾಡಬೇಕು ಮೈ ವರ್ಕ್ ಶುಡ್ ಹೆಲ್ಪ್ ಮೈ ಫ್ಯಾಮಿಲಿ ನನ್ನ ಕುಟುಂಬವ ಉದ್ಧಾರಕ್ಕಾಗಿ ನನ್ನ ಕಾರ್ಯ ಮಾಡಬೇಕು ಮೈ ವರ್ಕ್ ಆಲ್ವೇಸ್ ಶುಡ್ ಬಿ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಗಾಗಿ ನನ್ನ ಕಾರ್ಯವನ್ನು ನಾನು ಮಾಡಬೇಕು ಅದಕ್ಕಾಗಿ ಎಲ್ಲವನ್ನ ತ್ಯಜಿಸಿ ಕೇವಲ ದೇವರು ಒಂದೇ ಒಂದು ಹೇಳಿದಂಥ ವಾಕ್ಯಕ್ಕಾಗಿ ಸರಿ ಹೌದು ಎಂದು ಹೇಳಿ ತಲೆಬಾಗಿ ಪವಿತ್ರ ಕುಟುಂಬಕ್ಕಾಗಿ ದುಡಿಯುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಅವರ ಮಾರ್ಗದರ್ಶನದಲ್ಲಿ ಸಂತ ಜೋಸೆಫ್ ರಂತೆ ನಾವು ಸಹ ನಮ್ಮ ಕುಟುಂಬಗಳಿಗಾಗಿ ದುಡಿಯಬೇಕು ಸಮಾಜಕ್ಕಾಗಿ ದುಡಿಯಬೇಕು ದೇವರ ಮಹಿಮೆಗಾಗಿ ದುಡಿಯಬೇಕು ಅಂತೆಯೇ ಸೈಲೆಂಟ್ ವರ್ಕರ್ ತಾವು ಮಾಡುವಂತಹ ಕಾರ್ಯದಲ್ಲಿ ಅವರಲ್ಲಿ ಆ ಸೈಲೆಂಟ್ ಶ್ರಮತೆ ಇತ್ತು ಗ್ರಂಬ್ಲಿಂಗ್ ಅಂದರೆ ಗೊಣಗುಟ್ಟುತ್ತಿರಲಿಲ್ಲ ಅಯ್ಯೋ ನಾನು ಏಕೆ ಈ ಕೆಲಸವನ್ನು ಮಾಡಬೇಕು ಈ ಕೀಳು ಕೆಲಸವನ್ನು ನಾನೇಕೆ ಮಾಡಬೇಕಂತ ಹೇಳಿ ಸಂತ ಜೋಸೆಫರು ಗೊಣಗುಟ್ಟುತ್ತಿರಲಿಲ್ಲ ಶ್ರದ್ಧೆಯಿಂದ ಶ್ರಮ ಜೀವಪಟ್ಟು ಶ್ರಮ ಜೀವನದಿಂದ ಆ ಕಾರ್ಯವನ್ನು ಮಾಡುತ್ತಿದ್ದರು ಆದ ಕಾರಣವೇ ಅವರನ್ನ ಈ ಕಾರ್ಮಿಕರ ಪಾಲಕರನ್ನಾಗಿ ಸಂತ ಪೋಪಾಯಸ್ರವರು 12ನೇ ಪೋಪಾಯಸ್ರವರು ಆರಿಸುತ್ತಾರೆ 1980ರಲ್ಲಿ ಅವರು ಮಾಡಿದಂಥ ಒಂದು ಅದ್ಭುತವನ್ನು ನಿಮಗೆ ಹೇಳಬೇಕು ಫ್ರಾನ್ಸ್ ದೇಶದ ಬೆಸ್ಲಿನ್ ಎಂಬ ನಗರದಲ್ಲಿ ಒಬ್ಬ ತಾಯಿ ತನ್ನ 4ನೇ ಮಗುಗಾಗಿ ಕಾಯುತ್ತಿರುತ್ತಾಳೆ ಅತಿಯಾದ ರಕ್ತಸ್ರಾವ ವೀಕ್ನೆಸ್ಸಿಂದ ವೈದ್ಯರು ಹೇಳ್ತಾರೆ ನೀವು ನಿಮ್ಮ ಮಗುವನ್ನು ಹೆರಲು ಸಾಧ್ಯವಿಲ್ಲ ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಆ ತಾಯಿ ತನ್ನ ವಿಚಾರಣೆ ಗುರುವನ್ನು ಕೇಳಿ ಹೇಳ್ತಾರೆ ನನಗೆ ಈ ಮಗು ಬೇಕು ನಾನು ಅಬಾರ್ಷನ್ ತಪ್ಪಂತ ಹೇಳ್ತದಲ್ಲ ಈ ಧರ್ಮಸಭೆ ನಾನು ಯಾರನ್ನ ಕೇಳಲಿ ಹೇಗೆ ಅಬಾರ್ಷನ್ನ ಮಾಡಿಸ್ಕೊಳ್ಳಿ ಅಂತ ಕೇಳಬೇಕಾದ್ರೆ ಆ ಗುರುಗಳು ಹೇಳಿದ್ದು ಹೋಗು ಸಂತ ಜೋಸೆಫರ ಆ ಸ್ಟ್ಯಾಚ್ಯೂ ಮುಂದೆ ಅವರ ಪವಿತ್ರ ಸ್ವರೂಪದ ಮುಂದೆ ಒಣಕಾಲು ಹಾಕಿ ಅವರಿಗೆ ಒಂದು ಅರಕೆಯನ್ನು ಕಟ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ ಆಕೆಯ ವೀಕ್ನೆಸ್ನಲ್ಲಿ ವೈದ್ಯರಿಗೆ ಆಶ್ಚರ್ಯ ನಾರ್ಮಲ್ ಡೆಲಿವರಿ ಈಗಲೂ ಆ ಮಗನನ್ನ ಸಂತ ಜೋಸೆಫ್ ಇಂದ ನಾಮಕರಣ ಮಾಡಿ ಎಲ್ಲರಿಗೂ ಉದಾಹರಣೆಯಾಗಿ ಜೀವಿಸಿದ್ದಾಳೆ ಸೈಲೆಂಟ್ ವಂಡರ್ ವರ್ಕರ್ ನಮಗೆ ತಿಳಿದ ಹಾಗೆ ಅವರು ಅದ್ಭುತಗಳನ್ನು ಮಾಡುತ್ತಾರೆ ಎರಡನೇದಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸುವನ್ನ ತಿರಸ್ಕರಿಸುತ್ತಾರೆ ಈತರು ಬಡಗಿಯ ಮಗನಲ್ಲವೇ ಜೋಸೆಫರ ಮಗನಲ್ಲವೇ ಅಂತ ಹೇಳಿ ಅವರು ಕುಗ್ಗಿ ಹೋಗಲಿಲ್ಲ ನಿರಾಸೆಗೊಳ್ಳಲಿಲ್ಲ ನಿರುತ್ಸಾಹದಿಂದ ತನ್ನ ತಂದೆಯ ಕಾರ್ಯವನ್ನು ಅಲ್ಲಿಗೆ ಬಿಟ್ಟು ಅವರು ಹೋಗಲಿಲ್ಲ ತನ್ನ ತಂದೆಯ ಕಾರ್ಯವನ್ನು ಮುಗಿಸುವವರಿಗೆ ಶ್ರದ್ಧೆಯಿಂದ ವಿಶ್ವಾಸದಿಂದ ಅವರು ಒಪ್ಪಿಕೊಳ್ಳುತ್ತಾರೆ ಇಂದು ನಾವು ಸಹ ಯಾರೇ ನಮ್ಮನ್ನು ನಿರಾಸೆಗೊಳಿಸಿದರೂ ನಿರುತ್ಸಾಹಗೊಳಿಸಿದರೂ ಯೇಸುವಿನಂತೆ ನಮ್ಮ ಕಾರ್ಯವನ್ನು ಮುಂದುವರಿಸುತ್ತಾ ಹೋಗಬೇಕು ಇಂದು ಕೊರೋನಾ ವೈರಸ್ ಇಡೀ ಜಗತ್ತನ್ನು ತತ್ತರಿಸಿ ಮತ್ತೆ ಮಾಡಿದೆ ಅನೇಕ ಕಾರ್ಮಿಕರು ತನ್ನ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ ಮನೆಯಲ್ಲಿ ಹೊಡೆದಿದ್ದಾರೆ ಇಂದು ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ ಯೇಸು ಹೇಳಿದ ಹಾಗೆ ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 28 ದುಡಿದು ಭಾರವತ್ತಿ ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಯೇಸುವಿನಲ್ಲಿ ವಿಶ್ವಾಸಭರಿತರಾಗಿ ಸಂತ ಜೋಸೆಫರ ಮುಖಾಂತರ ನಾವು ಪ್ರಾರ್ಥಿಸೋಣ ತಿಂಗಳ ಮೊದಲನೇ ದಿನ ಮೇ 1 ಮೊದಲನೇ ಶುಕ್ರವಾರ ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ ನಮ್ಮ ಉದ್ಯೋಗಗಳಿಗಾಗಿ ನಾವು ಪ್ರಾರ್ಥಿಸೋಣ ಈ ಸಮಾಜದ ಏಳಿಗೆಗಳಲ್ಲಿ ದುಡಿಯುತ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರನ್ನು ನೆನೆಸಿ ಉದಾಹರಣೆಗೆ ನಮ್ಮ ವೈದ್ಯರಾಗಬಹುದು ಪೊಲೀಸರಾಗಬಹುದು ಪೌರ ಕಾರ್ಮಿಕರಾಗಬಹುದು ಎಲ್ಲರನ್ನ ನೆನೆಸಿ ಅವರಿಗಾಗಿ ನಿಮ್ಮ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ ಆಮೇನ್
ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಭಸ್ವಮಯಿ ಪವಿತ್ರ ಧರ್ಮಸಭೆಯ ಉಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕಡೆಗಳಿಂದ ಸ್ವೀಕರಿಸಲಿ. ದೇವರೇ ಸಂಪೂರ್ಣ ದಯಾ ಬುಗ್ಗೆ ಸಂತ ಜೋಸೇಫರ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸನ್ನಿಧಿಗೆ ತಂದಿರುವ ಈ ಕಾಣಿಕೆಗಳನ್ನು ದಯಿಂದ ಈಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕೊಡುಗೆಗಳು ನಿಮಗೆ ಮೊರೆ ಇಡುವ ಭಕ್ತರೆಲ್ಲರಿಗೂ ಸಂರಕ್ಷಣೆ ಸಾಧನವಾಗುವಂತೆ ದಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ಮರಣೆ ಎಂದು ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆ ಪಡಿಸಿ ಅರಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪವಿತ್ರ ಆತ್ಮರ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾಮರಿಯಮನವರಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನ ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೇಫರನ್ನ ನೇಮಿಸಿದಿರಿ. ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಶ್ಚಯ ಹಾಗೂ ವಿವೇಕವುಳ್ಳ ಸೇವಕರಾದ ಅವರನ್ನ ದೇವರ ಕನ್ಯೆ ಮಾತುಗೆ ಪತಿಯನ್ನಾಗಿ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮಗೆ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು ಪ್ರೀತ ಸೆರಾಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನ ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನ ಅವರ ಸ್ವರಗಳೊಂದಿಗೆ ಸೇರಿಸರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುವುದೇನೆಂದರೆ ಪರಮ ಪೂಜ್ಯ ದೇವರೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಸ್ವರ್ಗ ಗುರಿಯ ತುಂಬಿದೆ ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನ ಹಿಪ್ಪನೆಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನ ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನ ತೆಗೆದುಕೊಂಡು ಕೃತಜ್ಞತೆಯನ್ನ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದೋ ವಿಶ್ವಾಸದ ಪರಮ ರಹಸ್ಯ. ನಿಮ್ಮ ಶಿಲುಬೆ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನ ರಕ್ಷಣೆಯುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತನ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮದಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರನ್ನು ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಗೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖಕ್ಕೆ ಪ್ರಭೆಗೆ ಬರಮಾಡಿರಿ. ವಿಶೇಷವಾಗಿ ಈ ದಿನದಲ್ಲಿ ಮೃತ ಹೊಂದ ಎಲ್ಲ ಆತ್ಮಗಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತಿದ್ದೇವೆ. ನಮ್ಮ ಮೇಲೂ ದಯ ತೋರಿರಿ. ದೇವಿ ಮಾತೆ ಪೂಜ್ಯ ಕನ್ಯಾ ಮರಿಯಮರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರಾಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಇವರಿಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ದಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತಿದ್ದೇವೆ. ಈಗಿಂದಲೇ ರಾಜ್ಯಭಾರವು ಅಧಿಕಾರವು ಮಹಿಮೆಯು
ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನ ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯದಿಂದ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಾಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನಿರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಕಾರ್ಮಿಕರಿಗಾಗಿ ವಿಶೇಷ ಪ್ರಾರ್ಥನೆ. ಸಂತ ಜೋಸೆಫರೇ, ಕಾರ್ಮಿಕರ ಪಾಲಕರೇ, ನನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ ನನ್ನ ಕೆಲಸವನ್ನು ಮಾಡಲು ನನಗೆ ಕಲಿಸಿರಿ. ಕಾರ್ಯನಿಷ್ಠೆಯನ್ನು ನನ್ನ ಇಚ್ಛೆಗಳಿಗೆ ಮಿಗಿಲಾಗಿ ನಿರ್ವಹಿಸಲು ದೇವರಿಂದ ಸ್ವೀಕರಿಸುವ ವರಗಳನ್ನು, ಪ್ರತಿಭೆಗಳನ್ನು ಅವರ ಮಹಿಮೆಗೆ ಬೆಳಗಿಸಲು ತಾಳ್ಮೆಯಿಂದಲೂ, ಶಿಸ್ತಿನಿಂದಲೂ, ಕಷ್ಟ ಸಹಿಷ್ಣುತೆಯಿಂದಲೂ, ನಿಸ್ವಾರ್ಥದಿಂದಲೂ, ಪರಿಶುದ್ಧ ಮನಸ್ಸಿನಿಂದಲೂ ದೇವರಿಗೆ ನನ್ನ ಜೀವನದ ಲೆಕ್ಕ ನೀಡಬೇಕೆಂಬ ಮನೋಭಾವದಿಂದ, ಅರಿವಿನಿಂದ, ಹೊಗಳಿಕೆಗೆ ಹಿಗ್ಗದೆ, ತೆಗಳಿಗೆಗೆ ಜಗ್ಗದೆ, ನಿಮ್ಮ ಪುತ್ರರಂತೆ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುವ ದೀನತೆಯನ್ನು, ಸಮಯ ಪ್ರಜ್ಞೆಯನ್ನು ನೀಡಿರಿ. ನಿಮ್ಮ ಆದರ್ಶವನ್ನು ಹಿಂಬಾಲಿಸಿ ಬಾಳುವಂತೆ ಕಲಿಸಿರಿ. ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದು ತಿಂಗಳಿನ ಮೊದಲನೆಯ ಶುಕ್ರವಾರ, ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ದಿವ್ಯ ಪರಮಪ್ರಸಾದ ಆಶೀರ್ವಾದ ಇರುತ್ತದೆ. ಮತ್ತು ಇಂದಿನಿಂದ ಮೇ ತಿಂಗಳು ಮಾತೆ ಮರಣವರಿಗೆ ವಿಶೇಷವಾಗಿ ಜಪಸರನ್ನು ಮಾಡುವ ತಿಂಗಳು. ಆದ್ದರಿಂದ ಪ್ರತಿದಿನ ಸಂಜೆ 7:30 to 7:45 ದೇವಮಾತೆ ಬಗ್ಗೆ ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ವೆಬ್ಸೈಟ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅದನ್ನು ನೇರ ಪ್ರಸಾರ ಮಾಡಲಾಗುವುದು. ದಯಮಾಡಿ ಇದನ್ನು ವೀಕ್ಷಿಸಬೇಕು ಎಂದು ನಿಮ್ಮಲ್ಲಿ ವಿನಂತಿ.
ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಆನಂದಗಳಿಂದ ನಮ್ಮನ್ನು ಪೋಷಿಸಿದ್ದೀರಿ. ಸಂತ ಜೋಸೇಫರ ಆದರ್ಶದಂತೆ ನಮ್ಮ ಹೃದಯಗಳು ನಿಮ್ಮ ಪ್ರೀತಿಗೆ ಸಾಕ್ಷಿ ನೀಡುತ್ತಾ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರೆಂದು ನಿಮ್ಮನ್ನು ವಿನಯದಿಂದ ಬೇಡುತ್ತೇವೆ. ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬರೀ ಅರ್ಪಣೆ ಮುಗಿಯಿತು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ
ಸಂಸ್ಕಾರವನ್ನು ನಿಮ್ಮ ಯಾತನೆ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ